ನಮಸ್ಕಾರ ಡಿಯರ್ ಫ್ರೆಂಡ್ಸ್ ಅಬ್ದುಲ್ ಶಬೀರ್ ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಸೊ ಇವತ್ತು ಅಗೇನ್ ನಾನು ನನ್ನ 7ನೇ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇದ್ದೀನಿ ಅಗೇನ್ 5th ಟೈಮ್ ನಾನು ಸೆಲೆನೆಗೆ ಬಂದಿದ್ದೀನಿ ಬಟ್ ಈ ಟೈಮ್ 240 ಜನ ನಮ್ಮ ಟೀಮಿಂದ ಕ್ವಾಲಿಫೈ ಆಗಿದ್ದಾರೆ ಅದರಲ್ಲಿ 80 ಜನರ ಜೊತೆ ನಾನು ಇವತ್ತು ಸೆಲೆಂಡ್ ಅಲ್ಲಿ ಇದ್ದೀನಿ ಅಗೇನ್ ಲಾಸ್ಟ್ 2 ವಿಡಿಯೋಸ್ ನಾನು ಮಾಡಿದ್ದೆ ಇದೇ ಪ್ಲೇಸ್ ಅಲ್ಲಿ ಬಂದು ಅಗೇನ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಪ್ಲೇಸ್ ಬಂದು ಇದಕ್ಕೆ ಬುದ್ಧ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ ರೈಟ್ ಲೇಸರ್ ಬುದ್ಧ ಅಂತ ಹೇಳ್ತಾರೆ ಸೊ डियर फ्रेंड्स इल्ली बंदु नान निमगे एल्लरिगू ओंदु मेसेज कोड्लिक्के इष्टपड्तीनि अंतंद्रे ई बिजनेस अल्ली सक्सेस आगलिक्कोस्कर मूरु मेजर कारणगळु इवत्तु निम्म जोते नानु शेर माड्कोळ्ळोक्के इष्टपड्तीनि मोदलने कारण एनंतंद्रे नीवु ई बिजनेस अल्ली जनरिगे यारारिगे जॉयिन माड्तीरा फस्ट जॉयिन माडिदाद्मेले तुंबा जन बंदु ननगे केळ्तारे सर जॉयिन आग्तारे बिट्टु होग्तारे जॉयिन आग्तारे बिट्टु होग्तारे अंत बट जॉयिन आगिद तक्षण जन याके बिट्टु होग्तारे अंतंद्रे जॉयिन आगिद तक्षण जन बिट्टु होग्लिक्के कारण एनंतंद्रे अवरु ओंदु दिन एरडु दिन मूरु दिन पॉजिटिव आगिर्तारे नाल्कने दिन अवरु नेगेटिव आग्तारे अवरु नेगेटिव आग्लिक्के कारण एनंतंद्रे अवर फैमिली अल्ली अवरिगे नेगेटिव सिक्ता इरुत्ते अवर फैमिली अल्ली अवर वाइफ इरलि अवर हस्बैंड इरलि अवर मक्कळु इरलि अवर रिलेटिव्स यारे इरलि अवरिगे जॉयिन आगिद तक्षण अवरु इदर बग्गे हेळक्के होदाग नेगेटिव सिक्ता इरुत्ते अदरिंद अवरु बिट्टु होग्तारे आद कारण नीवु जॉयिन माडिद तक्षण मोदलने केलस माडबेकागिरोदु एनंतंद्रे ಅವರ ಫ್ಯಾಮಿಲಿಗೆ ಆದ್ರೂ ನಿಮ್ಮ ಮನೆ ಕರ್ಕೋಬೇಕು ಇಲ್ಲ ನಿಮ್ಮ ಆಫೀಸಿಗೆ ಕರ್ಕೋಬೇಕು ಇಲ್ಲ ನೀವಾದ್ರೂ ಅವರ ಫ್ಯಾಮಿಲಿಗೆ ಹೋಗಿ ಅವರ ಮನೆಯಲ್ಲಿ ಮೀಟ್ ಆಗಬೇಕು ಅವರಿಗೆ ಅಗೇನ್ ವೆಸ್ಟೇಜ್ ಇನ್ ಪ್ಲಾನ್ ತಿಳಿಸಬೇಕು ಯಾವಾಗ ನೀವು ಫ್ಯಾಮಿಲಿಗೆ ಈ ಬಿಸಿನೆಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಿರೋ ಹಸ್ಬೆಂಡ್ ನೆಗೆಟಿವ್ ಆದ್ರೆ ವೈಫ್ ಪಾಸಿಟಿವ್ ಮಾಡ್ತಾರೆ ವೈಫ್ ನೆಗೆಟಿವ್ ಆದ್ರೆ ಹಸ್ಬೆಂಡ್ ಪಾಸಿಟಿವ್ ಮಾಡ್ತಾರೆ ತಂದೆ ತಾಯಿ ಇಬ್ಬರು ನೆಗೆಟಿವ್ ಆದ್ರೆ ಮಕ್ಕಳು ಪಾಸಿಟಿವ್ ಮಾಡ್ತಾರೆ ಟೋಟಲ್ ಫ್ಯಾಮಿಲಿ ಈ ಬಿಸಿನೆಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮಾತ್ರ ಈ ಬಿಸಿನೆಸ್ ಬೆಳೆಯಲಿಕ್ಕೆ ಸಾಧ್ಯ ಮೊದಲನೇ ಕೆಲಸ ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ ತಕ್ಷಣ ಅವರನ್ನ ಹಿಡಿದಿಡ್ಕೋಬೇಕು ಅಂತಂದ್ರೆ ಅವರ ಫ್ಯಾಮಿಲಿಗೆ ಈ ಬಿಸಿನೆಸ್ ಅಲ್ಲಿ ಇನ್ವಾಲ್ವ್ ಮಾಡಿ ಎರಡನೇ ಕೆಲಸ ಎಲ್ಲರೂ ಕೂಡ ಈ ಬಿಸಿನೆಸ್ ಅಲ್ಲಿ ಜಾಯಿನ್ ಆಗಕ್ಕೆ ಕೆಲಸ ಮಾಡ್ಲಿಕ್ಕೋಸ್ಕರ ಜಾಯಿನ್ ಆಗಲ್ಲ ಬಟ್ ಎಲ್ಲರಿಗೂ ಕೂಡ ಈ ಬಿಸಿನೆಸ್ ಅಲ್ಲಿ ಇರತಕ್ಕಂತ ಪ್ರಾಡಕ್ಟ್ಸ್ ಇಂದ ಅವಶ್ಯಕತೆ ಇರುತ್ತೆ ಅದರಿಂದ ನೀವು ಎಲ್ಲರಿಗೂ ಬಿಸಿನೆಸ್ ಮಾಡ್ಸ್ಲಿಕ್ಕೋಸ್ಕರ ಜಾಯಿನ್ ಮಾಡಕ್ಕೆ ಹೋಗಬೇಡಿ ಪ್ರಾಡಕ್ಟ್ ಯೂಸ್ ಮಾಡ್ಸ್ಲಿಕ್ಕೆ ಜಾಯಿನ್ ಮಾಡಿಸಿ ಆ ಪ್ರಾಡಕ್ಟ್ ಅವರನ್ನ ಮೋಟಿವೇಟ್ ಮಾಡುತ್ತೆ ಬಿಸಿನೆಸ್ ಮಾಡ್ಲಿಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಇವರು ಬರ್ಲಿ ಡೈರೆಕ್ಟರ್ ಆಗಲಿ ಕ್ರೌನ್ ಆಗಲಿ ಅಂತ ಜಾಯಿನ್ ಮಾಡ್ಸಕ್ಕೆ ಹೋಗಬೇಡಿ ಎಲ್ಲರೂ ಇಲ್ಲಿ ಡೈರೆಕ್ಟರ್ ಆಗಲಿಕ್ಕೆ ಕ್ರೌನ್ ಆಗಲಿಕ್ಕೆ ಬರಲ್ಲ ಬಟ್ ಎಲ್ಲರಿಗೂ ಪ್ರಾಡಕ್ಟ್ ಬೇಕಾಗಿರುತ್ತೆ ಪ್ರಾಡಕ್ಟ್ ಗೋಸ್ಕರ ತುಂಬಾ ಜನ ಬರ್ತಾರೆ ಅದರಿಂದ ನೀವು ಫಸ್ಟ್ ಆಫ್ ಆಲ್ ಜಾಯಿನ್ ಮಾಡ್ತಿದಾದ್ಮೇಲೆ ಟೋಟಲ್ ಫ್ಯಾಮಿಲಿಗೆ ಇನ್ವಾಲ್ವ್ ಮಾಡಿದಾದ್ಮೇಲೆ ಅವರಿಗೆ ಕನ್ಸಿಸ್ಟೆನ್ಸಿ ಇನ್ ಪವರ್ ಕನ್ಸಿಸ್ಟೆನ್ಸಿ ಇದು ವ್ಯಾಲ್ಯೂ ಹೇಳ್ಕೊಡಿ ಈ ವೆಸ್ಟೇಜ್ ಪ್ರಾಡಕ್ಟ್ಸ್ ಇಂದ ಎಷ್ಟು ಜನರದ ಜೀವ ಉಳಿದಿದೆ ಎಷ್ಟು ಜನ ಎಂತೆಂತ ರೋಗದಿಂದ ಬಾಳ್ತಿದ್ರು ಈ ಪ್ರಾಡಕ್ಟ್ ಯೂಸ್ ಮಾಡಿ ರೋಗಗಳನ್ನು ದೂರ ಮಾಡ್ಕೊಂಡಿದ್ದಾರೆ ಇದನ್ನ ಟೆಸ್ಟಿಮೋನಿಯಲ್ಸ್ ಅನ್ನು ತೋರಿಸಿ ಕನ್ಸಿಸ್ಟೆನ್ಸಿ ಎವ್ರಿ ಮಂತ್ ಅವರು ಕಿರಾಣಾ ಶಾಪ್ ಬಿಟ್ಟು ಬೇರೆ ಮಾಲ್ಸ್ ಗೆ ಹೋಗಿ ಏನು ಪರ್ಚೇಸ್ ಮಾಡ್ತಾರೆ ಅದನ್ನ ಬಿಟ್ಟು ವೆಸ್ಟೇಜ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋ ತರ ಅವರಿಗೆ ಮಾಡಿಸಿ ಕನ್ಸಿಸ್ಟೆನ್ಸಿಯ ಪ್ರೆಷರ್ ಅವರಿಗೆ ತೋರಿಸಿ ಕನ್ಸಿಸ್ಟೆನ್ಸಿ ಇಂದ ಅವರಿಗೆ 5ನೇ ತಿಂಗಳು ಎಷ್ಟು ಲಾಭ ಸಿಗುತ್ತೆ ಅವರ ಪಾಕೆಟ್ ಅಲ್ಲಿ ಎಷ್ಟು ದುಡ್ಡು ಸೇವ್ ಆಗ್ತಾ ಇದೆ ಅದನ್ನ ಕ್ಯಾಲ್ಕುಲೇಷನ್ ಮುಖಾಂತರ ಅವರ ಮನೆಯಲ್ಲೇ ಕುಂದರ್ಸಿ ಅವರಿಗೆ ತೋರಿಸಿ ಯಾವಾಗ ಕನ್ಸಿಸ್ಟೆನ್ಸಿ 4 ತಿಂಗಳು 5 ತಿಂಗಳು ಅವರು ಮಾಡ್ತಾ ಹೋಗ್ತಾರೋ ಅವಾಗ ವೆಸ್ಟೇಜಿನ ಈವೆಂಟ್ಸ್ ಗೆ ಸಿಎನ್ಟಿ ಪ್ರೋಗ್ರಾಮ್ಸ್ ಗೆ ಜೂಮ್ ಮೀಟಿಂಗ್ಸ್ ಗೆ ಅವರಿಗೆ ಇನ್ವಾಲ್ವ್ ಮಾಡಿಸಿ ಅಲ್ಲಿ ಲೀಡರ್ ಗಳ ಇನ್ಕಮ್ ಗಳು ನೋಡಿ ಅವರಿಗೂ ಲಾಲಚ ಬರುತ್ತೆ ನಾನು ಏನಾದರೂ ಮಾಡಬೇಕಂತ ಫಸ್ಟ್ ಒಬ್ಬ ವ್ಯಕ್ತಿ ಲೀಡರ್ ಆಗಿ ಜಾಯಿನ್ ಆಗಲ್ಲ ಒಬ್ಬ ವ್ಯಕ್ತಿ ಕಸ್ಟಮರ್ ಆಗಿ ಜಾಯಿನ್ ಆಗ್ತಾನೆ ಆ ಕಸ್ಟಮರ್ ಕನ್ಸಿಸ್ಟೆನ್ಸಿ ಅಲ್ಲಿ ಬಂದಾಗ ಲಾಯಲ್ ಕಸ್ಟಮರ್ ಆಗ್ತಾನೆ ಲಾಯಲ್ ಕಸ್ಟಮರ್ ಆದ್ಮೇಲೆ ಟೆಸ್ಟಿಮೋನಿಯಲ್ಸ್ ನೋಡಿ ಆ ವ್ಯಕ್ತಿ ಡಿಸ್ಟ್ರಿಬ್ಯೂಟರ್ ಆಗ್ತಾನೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡಿ ಸಣ್ಣ ಸಣ್ಣ ದುಡ್ಡು ಬಂದಂಗೆಲ್ಲ ಆ ವ್ಯಕ್ತಿ ಲೀಡರ್ ಆಗಿ ಕನ್ವರ್ಟ್ ಆಗ್ತಾನೆ ಫಸ್ಟ್ ವ್ಯಕ್ತಿ ಕಸ್ಟಮರ್ ಆಗ್ತಾನೆ ಅದಾದ್ಮೇಲೆ ಲಾಯಲ್ ಕಸ್ಟಮರ್ ಆಗ್ತಾನೆ ಆಮೇಲೆ ಡಿಸ್ಟ್ರಿಬ್ಯೂಟರ್ ಆಗ್ತಾನೆ ಲಾಸ್ಟ್ ಅಲ್ಲಿ ಲೀಡರ್ ಆಗ್ತಾನೆ ಬಟ್ ನಾವೇನ್ ಮಾಡ್ತೀವಿ ಬಂದಿದ ತಕ್ಷಣ ಲೀಡರ್ ಆಗಬೇಕು ಅಂತೀವಿ ನೋ ನೋ ನೀವು ಕೂಡ ನಾವು ಕೂಡ ಲೀಡರ್ ಆಗಿ ಜಾಯಿನ್ ಆಗಲಿಲ್ಲ ಕಸ್ಟಮರ್ ಆಗಿ ಜಾಯಿನ್ ಆಗಿದ್ವಿ ಅದಾದ್ಮೇಲೆ ಪ್ರಾಡಕ್ಟ್ ಇಷ್ಟ ಆದ್ವು ಲಾಯಲ್ ಕಸ್ಟಮರ್ ಆದ್ವಿ ಅದಾದ್ಮೇಲೆ ಲೀಡರ್ಸ್ ಅಚೀವ್ ಮಾಡೋದು ನೋಡಿ ಲೀಡರ್ಸ್ ದುಡ್ಡು ಮಾಡೋದು ನೋಡಿ ನಾವು ದುಡ್ಡು ಮಾಡಬೇಕಂತ ಡಿಸ್ಟ್ರಿಬ್ಯೂಟರ್ ಆದ್ವಿ ದೆನ್ ಲಾಸ್ಟ್ ನಾವು ಲೀಡರ್ ಆಗಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ ಎರಡನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಏನು ಫ್ಯಾಮಿಲಿಗೆ ಇನ್ವಾಲ್ವ್ ಮಾಡಿಸಬೇಕು ಎರಡನೇ ಪಾಯಿಂಟ್ ಏನು ಕನ್ಸಿಸ್ಟೆನ್ಸಿ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂಡ್ ಮೂರನೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಬಿಸಿನೆಸ್ ಅಲ್ಲಿ ಕರೋಡ್ಪತಿ ಆಗ್ಲಿಕ್ಕೋಸ್ಕರ ಏನಂತಂದ್ರೆ ಯಾವುದೇ ಟ್ರೈನಿಂಗ್ ನಡೆಯಲಿ ಆ ಟ್ರೈನಿಂಗ್ ಗೆ ನೀವು ಅಟೆಂಡ್ ಆಗಬೇಕು ನಿಮ್ಮ ಟೀಮ್ ಅಲ್ಲಿ ಇರತಕ್ಕಂತ ಜನರಿಗೂ ಈವೆಂಟ್ ಅಲ್ಲಿ ಅಟೆಂಡ್ ಮಾಡಿಸಬೇಕು ಇದು ಪ್ರಾಡಕ್ಟ್ ಸೆಲ್ಲಿಂಗ್ ಬಿಸಿನೆಸ್ ಅಲ್ಲ ಇದು ಈವೆಂಟ್ ಸೆಲ್ಲಿಂಗ್ ಬಿಸಿನೆಸ್ ಎಷ್ಟು ಜಾಸ್ತಿ ನೀವು ಪ್ರಾಡಕ್ಟ್ ಸೇಲ್ ಮಾಡ್ತಿರೋ ಅದರಿಂದ ನೀವು ಕರೋಡ್ಪತಿ ಆಗಲ್ಲ ಎಷ್ಟು ಜಾಸ್ತಿ ಟ್ರೈನಿಂಗ್ ಗಳ ಟಿಕೆಟ್ ಸೇಲ್ ಮಾಡ್ತಿರೋ ಅದರಿಂದ ನೀವು ಕರೋಡ್ಪತಿ ಆಗ್ತೀರಾ ಟ್ರೈನಿಂಗ್ ಗಳ ಟಿಕೆಟ್ ಅನ್ನು ಸೇಲ್ ಮಾಡೋ ಬಿಸಿನೆಸ್ ನಾವು ಕೂಡ ಅದೇ ತರ ಮಾಡ್ತಿದ್ವಿ ಯಾವುದೇ ಒಬ್ಬ ಲೀಡರ್ ಟ್ರೈನಿಂಗ್ ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಅಪ್ಲೈನ್ ಲಿಸ್ಟ್ ಅಲ್ಲಿ ಅಂತಂದ್ರೆ ಫಸ್ಟ್ ನಾವು ಹೋಮ್ ಮೀಟಿಂಗ್ ಮಾಡೋದು ಬಿಡ್ತಿದ್ವಿ ಟ್ರೈನಿಂಗ್ ಗಳ ಟಿಕೆಟ್ ಅನ್ನು ಸೇಲ್ ಮಾಡ್ತಿದ್ವಿ ಟ್ರ್ಯಾಕ್ಸ್ ಗಟ್ಟಲೆ ಬಸ್ ಗಟ್ಟಲೆ ಜನರಿಗೆ ಕರ್ಕೊಂಡು ಬಂದು ಕುಂದಿಸ್ತಿದ್ವಿ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಜನ ಕಲಿತಿದ್ರು ಈ ಬಿಸಿನೆಸ್ ಇನ ಮಹತ್ವ ಏನು ಅಂತ ಹೇಳಿ ಅವಾಗ ಅವರು ಕಲ್ತು ಅಪ್ಲೈ ಮಾಡ್ತಿದ್ರು ಬೆಳಿತಿದ್ರು ನಾವು ಅದರ ಜೊತೆ ಬೆಳಿತಿದ್ವಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ನಮ್ಮ ಟೀಮೇ ಬರ್ತಾ ಇಲ್ಲ ಸರ್ ನಾನು ಯಾಕೆ ಬರಲಿ ಬಂದು ಹೇಳ್ತೀನಿ ಕೇಳಿ ದಿಸ್ ಇಸ್ ಎ ಮಂಕಿ ಸಿ ಮಂಕಿ ಡೂ ಬಿಸ್ನೆಸ್ ನೀವು ಹೇಳಿದ್ದು ಟೀಮ್ ಮಾಡಲ್ಲ ನೀವು ಮಾಡಿದ್ದು ಟೀಮ್ ಮಾಡುತ್ತೆ ಇವತ್ತು ನಿಮ್ಮ ಟೀಮ್ ಬರಲಿಲ್ವಾ ನೀವು ಬನ್ನಿ ನೆಕ್ಸ್ಟ್ ಟೈಮ್ ನಮ್ಮ ಅಪ್ಲೈನ್ ಹೋಗಿದ್ರು ನಾನು ಹೋಗ್ತೀನಿ ಅಂತ ಹೇಳಿ ಅವರಾಗ ಅವರೇ ಬರ್ತಾರೆ ಟ್ರೈನಿಂಗ್ ಗೆ ನೀವು ಬರೋದನ್ನ ಕಲ್ತರೆ ಮಾತ್ರ ನಿಮ್ಮ ಟೀಮ್ ನಿಮ್ಮ ಜೊತೆ ಟ್ರೈನಿಂಗ್ ಗೆ ಬರುತ್ತೆ
ನೀವು ಟ್ರೈನಿಂಗ್ ಗೆ ಬರ್ತಾ ಬರ್ತಾ ನಾಳೆ ನೀವು ಟ್ರೈನಿಂಗ್ ಕೊಡೋರಾಗ್ತೀರಾ ಅದನ್ನೇ ನಿಮ್ಮ ಟೀಮ್ ಡೂಪ್ಲಿಕೇಟ್ ಮಾಡುತ್ತೆ. ಇದು ಟ್ರೈನಿಂಗ್ ಇನ್ ಅ ಬಿಸ್ನೆಸ್, ಇದು ಕಲಿಯೋ ಬಿಸ್ನೆಸ್. ಹೆಲಿಕಾಪ್ಟರ್ ನಡೆಸಲಿಕ್ಕೋಸ್ಕರನು ಫಸ್ಟ್ ಕಲಿಬೇಕಾಗುತ್ತೆ, ಅರ್ಥ ಆಗ್ತಿದೆ? ಏರೋಪ್ಲೇನ್ ಓಡಿಸ್ಲಿಕ್ಕೋಸ್ಕರನು ಫಸ್ಟ್ ಕಲಿಬೇಕಾಗುತ್ತೆ, ಮಲಯಾಳಂ ಮಾತಾಡ್ಲಿಕ್ಕೋಸ್ಕರನು ಫಸ್ಟ್ ಕಲಿಬೇಕಾಗುತ್ತೆ, ವೆಸ್ಟೀಜ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೂ ಫಸ್ಟ್ ಸಕ್ಸಸ್ ಅನ್ನ ಕಲಿಬೇಕಾಗುತ್ತೆ. ಅರ್ಥ ಆಗ್ತಿದನ? ಅದು ನಿಮ್ ಮನೆಗೆ ಬಂದು ಲೀಡರ್ಸ್ ಕಲಿಸಲ್ಲ, ಲೀಡರ್ಸ್ ಎಲ್ಲಿ ಕಲಿಸ್ತಿರ್ತಾರೋ ಅಲ್ಲಿ ನೀವು ಹೋಗ್ಬೇಕಾಗುತ್ತೆ. ಅರ್ಥ ಆಗ್ತಿದನ? ಸೊ ಡಿಯರ್ ಫ್ರೆಂಡ್ಸ್, ಇದು ಮೂರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇದು ಮೂರನ್ನ ಫಾಲೋ ಮಾಡಿ. ಒಂದು, ಜಾಯಿನ್ ಮಾಡಿಸಿದ ತಕ್ಷಣ ಇಮಿಡಿಯೇಟ್ಲಿ ವಿತ್ ಇನ್ ಎ ವೀಕ್ ಫ್ಯಾಮಿಲಿಗೆ ಇನ್ವಾಲ್ವ್ ಮಾಡಿಸಿ ಈ ಬಿಸ್ನೆಸ್ ಅನ್ನ. ಎರಡನೇದು, ಫ್ಯಾಮಿಲಿಗೆ ಕನ್ಸಿಸ್ಟೆನ್ಸಿಯ ವ್ಯಾಲ್ಯೂನ ಅರ್ಥ ಮಾಡಿಸಿ. ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹೇಳ್ಬೋದು ನಮ್ಮ ಪ್ರಾಡಕ್ಟ್, ನಿಮ್ಮ ಕುಕಿಂಗ್ ಆಯಿಲ್ ಜಾಸ್ತಿ ರೇಟ್ ಇದೆ, ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಕಂಪ್ಯಾರಿಸನ್ ಮಾಡಿಸಿ, ಕ್ಯಾಲ್ಕುಲೇಷನ್ ಮಾಡಿಸಿ ತೋರಿಸಿ. ನಮ್ಮ ಪ್ರಾಡಕ್ಟ್ ಇಂಡಿಯಾ ಅಲ್ಲ, ಪ್ರಪಂಚದಲ್ಲಿ ಇದಕ್ಕಿಂತ ಕಡಿಮೆ ರೇಟಲ್ಲಿ ಯಾವ ಪ್ರಾಡಕ್ಟ್ ಸಿಗಲ್ಲ. ಕ್ಯಾಲ್ಕುಲೇಷನ್ ಮಾಡಿಸಿ ತೋರಿಸಿ, ಅವ್ರಿಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಮೂರನೇದು, ಟ್ರೈನಿಂಗ್ಸ್. ಇದು ಮೂರ ಮೇಲೆ ನೀವು ಕೆಲಸ ಮಾಡಿ ನೆಕ್ಸ್ಟ್ 1 ಇಯರ್ 2 ಇಯರ್ ಅಲ್ಲಿ ನೀವು ಕೂಡ ಇಲ್ಲಿ ನಿಂತ್ಕೊಂಡು ಇದೇ ತರ ವಿಡಿಯೋ ರೆಕಾರ್ಡ್ ಮಾಡ್ತಿರ್ತೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ವಿಶ್ ಯು ವೆಲ್. ಗಾಡ್ ಬ್ಲೆಸ್. ರಪ್ಪ.